ತುಳುನಾಡು ಸೃಷ್ಟಿ ಹಿಂದಿರೋ ರೋಚಕ ಕಥೆಯೇನು? ವಿಷ್ಣು ಅವತಾರಿ ಪರಶುರಾಮ ತುಳುನಾಡನ್ನು ಸೃಷ್ಟಿಸಿದ್ದು ನಿಜಾನಾ? ಒಂದು ಕಾಲದಲ್ಲಿ ಸಮುದ್ರ ಆವರಿಸಿದ್ದ ತುಳುನಾಡು ಸಮೃದ್ಧ ಭೂಮಿಯಾಗಿ ಬೆಳೆದಿದ್ದು ಹೇಗೆ? ಇಲ್ಲಿ ನಾಗಾರಾಧನೆ ಜಾಸ್ತಿ ಇರೋದು ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ತಂದೆ ಸಾವಿನ ಸೇಡಿಗೆ 21 ಬಾರಿ ಕ್ಷತ್ರಿಯ ನಾಶ. ಎಸ್, ಪರಶುರಾಮ ಮತ್ತು ಕ್ಷತ್ರಿಯರಾದ ಕಾರ್ತವೀರ್ಯನಿಗೂ ಆಗಿ ಬರ್ತಿರ್ಲಿಲ್ಲ. ಆದ್ರೆ ಪರಶುರಾಮ ಇಲ್ಲದ ಟೈಮ್ ನೋಡಿಕೊಂಡು ಆಶ್ರಮಕ್ಕೆ ನುಗ್ಗಿದ ಕಾರ್ತವೀರ್ಯನ ಮಕ್ಕಳು ಪರಶುರಾಮರ ತಂದೆ ಜಮದಗ್ನಿಯನ್ನ ಹತ್ಯೆ ಮಾಡಿದ್ರು. ಅವರ ದೇಹದಲ್ಲಿ 21 ಗಾಯದ ಗುರುತುಗಳಿದ್ವು. ಇದರಿಂದ ಸಿಡಿದ ಪರಶುರಾಮ ಬರೋಬ್ಬರಿ 21 ಬಾರಿ ಭೂಮಿ ಮೇಲೆ ಕ್ಷತ್ರಿಯರ ನಾಶ ಮಾಡಿದ್ರು. 5 ನದಿಗಳಲ್ಲಿ ನೀರಿನ ಬದಲು ರಕ್ತ ಹರಿಯುವಂತೆ ಮಾಡಿದ್ರು ಅಂತ ಪುರಾಣ ಹೇಳುತ್ತೆ. ಸಹ್ಯಾದ್ರಿ ತಪ್ಪಲಿಗೆ ಬಂದ ಪರಶುರಾಮ, ಕ್ಷತ್ರಿಯರ ರಕ್ತದೋಕುಳಿ ಹರಿಸಿದ ಪರಶುರಾಮ ಮಲೆನಾಡಿನ ಸಹ್ಯಾದ್ರಿ ತಪ್ಪಲಿಗೆ ಬಂದ್ರು. ಈ ವೇಳೆಗಾಗಲೇ ತಾವು ಮಾಡಿದ ಹತ್ಯೆಯಿಂದಾಗಿ ಮನಸ್ಸು ಬೇಸರಗೊಂಡಿತ್ತು. ಹೀಗಾಗಿ ಬೇಸರದಿಂದ ಆಯುಧ ತ್ಯಜಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರು. ಆಗಿನ ಕಾಲದಲ್ಲಿ ತುಳುನಾಡು ಇರಲೇ ಇಲ್ಲ. ಆ ಜಾಗ ಕಂಪ್ಲೀಟ್ ಆಗಿ ಸಮುದ್ರದಲ್ಲಿ ಮುಳುಗಿತ್ತು ಅಂತ ಪುರಾಣ ಹೇಳುತ್ತೆ. ಮಧ್ಯ ಮಧ್ಯೆ ಅಲ್ಲಲ್ಲಿ ಒಂದೊಂದು ಬೆಟ್ಟಗಳು ತಲೆ ಎತ್ತಿ ನಿಂತಿದ್ದವು ಅಷ್ಟೇ. ಹೀಗೆ ಸಹ್ಯಾದ್ರಿ ತಪ್ಪಲಿನಲ್ಲಿ ನಿಂತ ಪರಶುರಾಮ ತನ್ನ ಪರಶು ಅಂದ್ರೆ ಕೊಡಲಿಯನ್ನು ಎತ್ತಿ ಸಮುದ್ರದ ಕಡೆಗೆ ಎಸೆದ್ರು. ಜೊತೆಗೆ ಈ ಕೊಡಲಿ ಎಲ್ಲಿಗೆ ಹೋಗಿ ಬೀಳುತ್ತೋ ಅಲ್ಲಿಯವರೆಗೆ ಹಿಂದೆ ಸರಿಯಬೇಕು, ಅಷ್ಟು ಜಾಗವನ್ನು ತನಗೆ ಬಿಟ್ಟು ಕೊಡಬೇಕು ಅಂತ ಸಮುದ್ರ ದೇವನಲ್ಲಿ ಬೇಡಿಕೊಂಡ್ರು. ಪರಶುರಾಮರೋ ಮೊದಲೇ ಕೋಪಿಷ್ಟ, ಇಲ್ಲ ಅಂದ್ರೆ ಎಲ್ಲಿ ಗಲಾಟೆ ಮಾಡಿಬಿಡ್ತಾರೋ ಅಂತ ಸಮುದ್ರ ದೇವ ಮರು ಮಾತಾಡದೆ ಒಪ್ಪಿಕೊಂಡ್ರು. ಸಮುದ್ರ ಹಿಂದಕ್ಕೆ ಹೋದಾಗ ಹುಟ್ಟಿದ್ದೇ ತುಳುನಾಡು. ಉಪ್ಪು ಮರುಭೂಮಿಯಲ್ಲಿ ತುಳುನಾಡ ಸೃಷ್ಟಿ. ಸಮುದ್ರ ದೇವನೇನೋ ಹಿಂದಕ್ಕೆ ಹೋದ, ಆದ್ರೆ ಉಪ್ಪು ನೀರಿನ ಆ ಮರುಭೂಮಿ ಮನುಷ್ಯರು ಅಥವಾ ಇತರೆ ಜೀವಿಗಳ ವಾಸಕ್ಕೆ ಯೋಗ್ಯವಾಗಿರಲಿಲ್ಲ. ಈ ವಿಚಾರವನ್ನು ಸಮುದ್ರ ದೇವ ಪರಶುರಾಮರಿಗೆ ತಿಳಿಸಿದ್ರು. ಈ ಜಾಗದಲ್ಲಿ ಒಂದು ಹುಲ್ಲು ಕಡ್ಡಿಯೂ ಬೆಳೆಯೋಕೆ ಸಾಧ್ಯವಿಲ್ಲ ಎಂದು ಗೊತ್ತಾದಾಗ ಪರಶುರಾಮರಿಗೆ ತುಂಬಾ ಬೇಜಾರಾಯ್ತು. ಹೀಗಾಗಿ ಸರ್ಪಗಳ ರಾಜ ವಾಸುಕಿಯನ್ನು ತಪಸ್ಸಿನ ಮೂಲಕ ಒಲಿಸಿಕೊಂಡ್ರು. ಜೊತೆಗೆ ಭೂಮಿಗೆ ಸರ್ಪಗಳನ್ನ ಕಳುಹಿಸಿಕೊಡುವಂತೆ ಬೇಡಿಕೊಂಡ್ರು. ಅದರಂತೆ ವಾಸುಕಿ ನಾಗಲೋಕದಿಂದ ಲಕ್ಷ ಲಕ್ಷ ಸರ್ಪಗಳನ್ನ ಭೂಮಿಗೆ ಕಳುಹಿಸಿಕೊಟ್ರು. ಹೀಗೆ ತುಳುನಾಡಿನ ಭೂಮಿಗೆ ಇಳಿದ ಸರ್ಪಗಳು ಸುಮ್ಮನೆ ಇರಲಿಲ್ಲ, ಪಾತಾಳ ಲೋಕಕ್ಕೆ ರಂಧ್ರ ಕೊರೆದು ಸಿಹಿ ನೀರನ್ನು ಬರಿಸಿದ್ವು. ಭೂಗರ್ಭದ ಮಣ್ಣನ್ನು ಮೇಲೆ ತಂದು ಹುತ್ತ ಕಟ್ಟಿದ್ವು. ಕಾಲಕ್ರಮೇಣ ಮರುಭೂಮಿಯಂತಿದ್ದ ನಾಡು ಮಣ್ಣಿನಿಂದ ಕೂಡಿದ ಸುಂದರ ನಾಡಾಗಿ ಬದಲಾಯಿತು. ನೀರು ಮತ್ತು ಒಳ್ಳೆ ಮಣ್ಣು ಬಂದ ಬಳಿಕ ಗಿಡಮರಗಳ ಸೃಷ್ಟಿಯಾಯಿತು. ಈ ಮೂಲಕ ತುಳುನಾಡಿನ ಸೃಷ್ಟಿಯಾಯಿತು. ನಂತರದಲ್ಲಿ ತನಗೆ ಯಾರು ಹಾಲೆರೆದು ಪೂಜಿಸ್ತಾರೋ ಅಂಥವರಿಗೆ ನಾಗಗಳು ತಮ್ಮ ಜಾಗವನ್ನು ಬಿಟ್ಟು ಕೊಡುತ್ತಾ ಬಂದು ಅನ್ನೋ ನಂಬಿಕೆ ಕೂಡ ಇದೆ. ಇದೇ ಕಾರಣಕ್ಕೆ ಇಂದಿಗೂ ತುಳುನಾಡಿನಲ್ಲಿ ನಾಗದೇವರಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಫ್ರೆಂಡ್ಸ್, ಇದು ತುಳುನಾಡಿನ ಹುಟ್ಟು ಮತ್ತು ತುಳುನಾಡಿಗೂ ನಾಗನಿಗೂ ಇರೋ ನಂಟಿನ ಕತೆ. ಆದ್ರೆ ಕೆಲವರು ತುಳುನಾಡು ಪರಶುರಾಮ ಸೃಷ್ಟಿ ಅನ್ನೋದನ್ನೇ ನಂಬೋದಿಲ್ಲ. ಆದ್ರೆ ಹೆಚ್ಚಾಗಿ ಪ್ರಚಲಿತದಲ್ಲಿರೋ ಈ ಕಥೆಯನ್ನು ನಿಮ್ಮ ಮುಂದಿಡೋ ಪ್ರಯತ್ನ ಮಾಡಿದ್ದೀವಿ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.